ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತ ಮಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಭದ್ರತೆ ತಾಲೂಕಿನ ಗ್ರಾಮ ಪಂಚಾಯತಿ ಕಳ್ಳಿಹಾಳ್ ಕಳ್ಳಿಹಾಳ್ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಶ್ರೀಮತಿ ಅನುಸೂಯ ಬಿಎಂ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರೆಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ. ನಮ್ಮ ಹೆಸರು ಹಂಸಿಯಮ್ಮ ಬಿಎಂ, ಹೊಯ್ಸನಹಳ್ಳಿ. ಬಾಲ್ಯದ್ದು ತಂದೆ ಹೆಸರು ಸಂಗಯ್ಯನೇರು, ತಾಯಿ ಹೆಸರು ಗೌರಮ್ಮ, ಅಣ್ಣನ ಹೆಸರು ಜಯಸ್ವಾಮಿ, ಆಮೇಲೆ ತಮ್ಮನ ಹೆಸರು ರೇಣಕ ಸ್ವಾಮಿ. ವಿದ್ಯಾಭ್ಯಾಸ 7ನೇ ಕ್ಲಾಸ್ ಓದಿದ್ದೀನಿ. ಓದಕ್ಕೆ ಅಂದರೆ ನಮ್ಮ ತಾಯಿ ತೀರ್ಕೊಂಡ್ರು ಹತ್ತು ವರ್ಷತೆಗೆ, ಮನೇಲಿ ಮಾಡೋರಿಲ್ಲ ಅಂದು ನಮ್ಮ ತಂದೆಯವ್ರು ಬಿಡಿಸ್ಬಿಟ್ರು. ನಮ್ಮನೆ ಜೀವನ ಕಷ್ಟ ಆಗಿತ್ತಲ್ಲ, ಕೆಲಸ ಮಾಡೋರಿಲ್ಲ ಅಂತ ಬಿಡಿಸ್ಬಿಟ್ರು. ಹಂಗಾಗಿ ಓದೋದು ಕಮ್ಮಿ ಓದಿದ್ವಿ. ಸರ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಜಯಸ್ವಾಮಿ ಅಂತ. ನಮ್ಮ ತಂದೆ ನವಲಯ್ಯ, ತಾಯಿ ಹೆಸರು ವೀರಮ್ಮ. ನಾವು 5 ಜನ ಅಣ್ಣ ತಮ್ಮಗಳು. ನಾವು ಅಣ್ಣ ತಮ್ಮಗಳಲ್ಲಿ ನಾವು ಸ್ವಲ್ಪ ಎಸ್ ಎಲ್ ಸಿ ಓದಿ ಡಿಪ್ಲೊಮಾ ಫಸ್ಟ್ ಇಯರ್ ಓದ್ವಿ. ಅನಿರ್ವಾಯದಿಂದ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಉಳುವನೆ ಒಡೆಯ ಅಂದಕ್ಕೆ ನಾವು ಓದೋದು ಬಿಟ್ಟು ಬಂದು ವ್ಯವಸಾಯಕ್ಕೆ ನಿಂತ್ವಿ. ಆ ಟೈಮಿಂದ ನಾವು ವ್ಯವಸಾಯ ಮಾಡೋಕ್ಕೆ ನಿಂತ್ಕೊಂಡ್ವಿ. ಆಮೇಲಿಂದ ಮಾಡಿದ್ವಿ. ಆಮೇಲೆ ಸ್ವಲ್ಪ ಅಣ್ಣ ತಮ್ಮಗಳೆಲ್ಲ ಡಿವೈಡ್ ಆದ್ವಿ. ಆಮೇಲೆ ನಾವು ಸಪ್ರೇಟ್ ಮದುವೆ ಮಾಡ್ಕೊಂಡು ಸಪ್ರೇಟ್ ಅಂತ. ಮೇಡಮ್, ನಿಮಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದ್ಯಾ ಅವಾಗ? ರಾಜಕಾರಣ ಬರಬೇಕು ಅನ್ಸಿದ್ದು ನಮ್ಗೇನು ಇಷ್ಟ ಇದ್ದಿಲ್ಲ, ನಮಗೆ ಪೂರ ಇಷ್ಟ ಇದ್ದಿಲ್ಲ. ಜನ ಒತ್ತಾಯದಿಂದ ನಮ್ಮನೇಲಿ ಹೇಳಿದ್ರು ಅಂದು ಸ್ವಲ್ಪ ಇದರಿಂದ ನಿಲ್ಲಿಸಿದ್ರು. ಜುಲ್ಮೆ ಮಾಡಿದ್ರ ನಾವು ನಿಂತ್ಕಂದ್ವಿ, ನಮ್ಮ ಯಜಮಾನರಿಂದ ನಿಂತ್ಕಂದ್ವಿ. ಅವರೇ ಎಲ್ಲ ನೋಡ್ಕೊಂತಾರೆ ಅಂದ್ರು. ನಾವು ಫಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಎಸ್ ಟಿ ಎಂ ಸಿ ಸದಸ್ಯರಾದ್ವಿ, ಆಮೇಲೆ ಉಪಾಧ್ಯಕ್ಷರು ಅಧ್ಯಕ್ಷರಾದ್ವಿ. ಆ ಟೈಮ್ಗೊಳಗೆ ಕೆಲಸ ಸ್ಕೂಲ್ಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಒಂದು ನೀರಿನ ವ್ಯವಸ್ಥೆ, ಬಿಸಿ ಊಟದ ವ್ಯವಸ್ಥೆ, ಆಮೇಲೆ ತಟ್ಟೆ ಏನು ಕೆಲವಾರು ಮೆಟೀರಿಯಲ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಆ ಉದ್ದೇಶದಲ್ಲಿ ಸ್ವಲ್ಪ ನಮಗೆ ಇದಕ್ಕೆ ಅನುಕೂಲ ಆಯಿತು. ಹುಡುಗರು ಆಮೇಲೆ ಜನ ಸ್ವಲ್ಪ ಅಪೇಕ್ಷೆ ಪಟ್ಟರು ನಮ್ಮನ್ನು, ಎಲ್ಲದಕ್ಕೂ ಕರೆಯೋದು ಕಳಿಸೋದು ಈ ಥರ ಏನಾದರೂ ಸ್ವಾಮಿಯವ್ರನ್ನ ಕರೀರಿ ಅಂದರೆ, ನಮಗೆ ಜಯಸ್ವಾಮಿ ಅಂತ ಹೆಸರಿತ್ತಲ್ಲ ಸ್ವಾಮಿಯವ್ರನ್ನ ಕರೀರಿ ಅನ್ನೋರು. ನಾವು ಸ್ವಲ್ಪ ಜನಗಳಿಗೆಲ್ಲ ಕನ್ವಿನ್ಸನ್ ಮಾಡಿ, ಇಲ್ಲರಿ ನಿಮ್ಮ ಮಕ್ಕಳು ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ, ಮತ್ತು ಅವ್ರಿಗೊಂದಿಷ್ಟು ಏನಾದರೂ ಒಂದು ಮಾಡೋಣ, ಒಬ್ಬರಿಂದ ಆಗಲ್ಲ ಅಂತಾನ ಕೆಲವೊಂದು ಹಲವಾರು ವ್ಯವಸ್ಥೆ ಮಾಡಿದ್ವಿ ಸ್ಕೂಲಿಗೆ. ಆ ಅನುಕೂಲ ಮಾಡಿದ ಮೇಲೆ ಹಿಂಗೆ ಸ್ವಲ್ಪ ಇದು ಮಾಡಿದ್ವಿ. ಆಮೇಲೆ ಸ್ವಲ್ಪ ದಿವಸ ನಾವು ಈ ನಮ್ಮ ಮಾಜಿ ಬಸವರಾಜಪ್ಪನ ರಾಜಕೀಯ ಮಾಡೋರು, ಅವ್ರ ಕಡೆಯಿಂದ ಸ್ವಲ್ಪ ಏನಾಯ್ತು ಅಂದರೆ ನಮಗೆ ನೀರಿಂದ ಅವಾಗ ಭಾರಿ ಆಗ್ಬಿಟ್ರು. ವರ್ಲ್ಡ್ ಬ್ಯಾಂಕ್ ಸ್ಕೀಮಿಂದನೇ ನಾವು ದುಡ್ಡು ಯಾವುದೋ ರೂಪದಲ್ಲಿ ದುಡ್ಡು ಕಟ್ಬಿಟ್ಟು ಅದರಲ್ಲಿ ವರ್ಲ್ಡ್ ಬ್ಯಾಂಕಿಂದ ಸ್ಕೀಮ್ ಮಾಡಿಸಿದ್ವಿ. ಅದು ಅವ್ರು ಮಾಡಿ ನೀರು ಬಿಟ್ಟಾಗ ಆಮೇಲೆ ಒಂದು ಸ್ವಲ್ಪ ದಿವಸ ಏನು ಮಾಡಿದ್ವಿ ಅಂತ ಆ ಟೈಮ್ನಾಗೆ ಆ ಸ್ಕೀಮ್ ಮಾಡಿಸಿದಾಗ ನಾವು ನಮ್ಮ ಒಂದು ಸ್ವಂತ ದುಡ್ಡು ಕಟ್ಟಿಸಿದ್ವಿ ಅಂದ್ರೆ, ಸಾರ್ವಜನಿಕರ ದುಡ್ಡು, ಪಂಚಾಯತಿ ದುಡ್ಡು ಕಟ್ಟಿದ್ದಿಲ್ಲ. ಆ ದುಡ್ಡು ಫೋಲ್ ಆಗಬಾರ್ದು ಅಂದು ಒಂದು 5 ವರ್ಷ ನಾವು, ಒಂದು 5-6 ವರ್ಷ ನಾವೇ ಬಿಲ್ ಕಲೆಕ್ಟರ್ ಆಗಿ ನಾವೇ ಸಪ್ರೇಟು ಸಂಸ್ಥೆ ಮಾಡ್ಕೊಂಡು ಬಿಲ್ ಕಲೆಕ್ಟ್ರು ಮತ್ತು ವಾಟರ್ ಮ್ಯಾನ್ ಮಾಡ್ಕೊಂಡಿದ್ವಿ. ಆಮೇಲೆ ಕೊನೆಗೆ ಮಾಡ್ತಾ ಮಾಡ್ತಾ ಏನಾಯ್ತು ಅಂದರೆ ಈ ಪಂಚಾಯತಿ ರಾಜಕೀಯ ಬಂದ್ಬಿಡ್ತು. ಆಮೇಲೆ ಬೇರೆ ನಮ್ಮ ಒಂದು ಆಪೋಸಿಟ್ಟು ಕ್ಯಾಂಡಿಡೇಟ್ಗಳು ಗೆದ್ದರು. ಅವರು ಇದು ನಾವು ಪಂಚಾಯತಿ ಸೇರ್ಕೊಂಡು ವರ್ಲ್ಡ್ ಬ್ಯಾಂಕ್ ಬೇಡ ಅಂದ್ರೆ ಅವಾಗ ಅಲ್ಲಿಂದ ನಾವು. ಮೇಡಮ್, ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಸಮಾಜ ಸೇವೆ ಸಣ್ಣ ಪುಟ್ಟವು ಏನಂತ ಇಲ್ಲ, ಎಲ್ಲ ನಮ್ಮ ಯಜಮಾನರಿಗೆ ಬಿಡ್ತದ್ ನಾವು. ಅವರು ಸಮಾಜ ಸೇವೆ ಮಾಡೋರು, ಕ್ಲಾಸಿಂದು ಹೊರಗೆ ಏನಾರ ಹಾಲಿನ ಡೈರಿ ಅವೆಲ್ಲ ಸಮಾಜ ಸೇವೆ ಮಾಡೋರು. ಸಮಾಜ ಸೇವೆ ಮಾಡಿದ್ವಿ ನಾವು ಅಲ್ಲಿಂದ ಇಷ್ಟೆಲ್ಲ ಮಾಡಿದ್ವಿ. ಆಮೇಲೆ ಕೆಲವು ದೇವಸ್ಥಾನ ಕಟ್ಟಕ್ಕೆ ಅದಕ್ಕೆಲ್ಲ ಜನ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಂತ ಬಂದ್ವಿ. ಅಂದ್ರೆ ಸಾರ್ವಜನಿಕಕ್ಕಿಂತ ನಾವು ಮುಂದೆ ಬಂದ್ವಿ. ಆಮೇಲೆ ಜನ ಅಪೇಕ್ಷೆ ಪಟ್ಟು ಏನು ಮಾಡಿದ್ರು ಅಂದರೆ, ನೀವು ಎಲೆಕ್ಷನ್ ನಿಲ್ಲಿಸೋಕ್ಕೆ ಲೇಡಿ ಕ್ಯಾಂಡಿಡೇಟ್ ಬಂದು ಜನರಲ್ಲು ಇಲ್ಲ ನಾವು ನಿಲ್ಲಲ್ಲ ಅಂದರೆ, ಆಮೇಲೆ ಇವರೆಲ್ಲ ಸ್ವಲ್ಪ ಜನ ಒತ್ತಾಯ ಇದ್ರಿಂದ ನೀವು ನಿಲ್ಲರಿ ನಾವು ಆಗ್ತೀವಿ ಗೆಲ್ಲಿಸ್ತೀವಿ ಅಂದರು. ಆ ಉದ್ದೇಶದಿಂದ ನಮ್ಮ ಮನೆಯವ್ರನ್ನ ಅನುಸಯಮ್ಮನ್ನು ನಾವು ಓಟ್ ಹಾಕಿದ್ವಿ. ಜನ ಸಾರ್ವಜನಿಕರು ನಮಗೆ ಬೆಂಬಲ ಕೊಟ್ಟು ಗೆಲ್ಲಿಸಿದ್ರು. ಅಲ್ಲಿಂದ
ಮೇಡಮ್ ನಿಮ್ಮ ಅವಧಿಯಲ್ಲಿ ಯಾತರ ಸಮಸ್ಯೆಗಳನ್ನು ಬಗೆಹರಿಸಿದ್ರಾ ಜನರಿಗೆ ಯಾತರ ಅನುಕೂಲ ಮಾಡಿಕೊಟ್ಟಿದ್ರಾ ಮೇಡಮ್ ಜನರಿಗೆ ಅಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ನಮ್ಮನೇರಿ ಚೆನ್ನಾಗಿ ಅನುಭವ ಐತೆ ಎಂದು ಜನೆಲ್ಲ ಇದ್ ಮಾಡಿದ್ರು ನೀರಿಂದು ಪೈಪ್ಗಳು ಒಡೆದವು ಅವೆಲ್ಲ ಅವರಿಗೆ ಕೊಟ್ಟುಬಿಡಬೇಕು ಅಂತ ಅವೆಲ್ಲ ಇದ್ ಮಾಡಿದ್ವಿ ಆ ಮನೆಗಳು ಆಮೇಲೆ ಅಲ್ಲಿ ಬೇರೆ ಊರಿಂದ ಕರೆಂಟ್ ಇದಾಗಿತ್ತು ನಮ್ಮ ಊರಿಂದನೇ ಹೆಲ್ಪ್ ಮಾಡಿದ್ವಿ ನೀರಿಗೆ ಕರೆಂಟಿಂದು ಪೈಪ್ ಅವೆಲ್ಲ ಒಡೆದವು ಮಾಡಿದವು ನೀರಿಂದು ಇಡ್ಡಕ್ಕು ಅವೆಲ್ಲ ಮಾಡಿಸಿದ್ರು ನಮ್ಮನೆಯವರಿಗೆ ಎಲ್ಲ ಅನುಭವ ಆಯ್ತು ಅವರಿಗೆ ಎಂದು ಅವರೇ ಎಲ್ಲ ಪೈಪಿಂದು ಇಚ್ಚಿರೆಂಟ್ಗಳು ಕ್ಲೀನ್ ಮಾಡಿಸೋದು ಡಕ್ಕಿಂದು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಕೊನೆ ಪ್ರಶ್ನೆ ಜನರು ನಿಮ್ಮನ್ನು ಮತ ಐಡಿ ಆಯ್ಕೆ ಮಾಡಿದ್ದಾರೆ ಜನರಿಗೆ ಏನು ಬಯಸ್ತೀರ ಮೇಡಮ್ ಜನರಿಗೆ ಧನ್ಯವಾದ ನಾವು ಆಮೇಲೆ ಅದೇ ಇವರು ಹೆಣ್ಮಕ್ಳು ಓಡಕ್ಕಾಗಲ್ಲ ಅದಕ್ಕೆ ಇಷ್ಟೆಲ್ಲ ಮಾಡಿಕೆ ನಮಗೆ ಧನ್ಯವಾದ ಚರ್ಚಿಸಲು ನಿಮಗೂ ಧನ್ಯವಾದಗಳು.